ಹಲೋ ಅಂತ ಸುಜಿತ್ ಶಾರೋಗ್ ನೋಡ್ತಿರ್ತಾರೆ ಗಲ್ಲಿ ಫುಡ್ಸು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಸ್ಪಾಟ್ ಎಲ್ಲ ಅಂದರೆ, ಸೊ ಹೊಸೂರಿಗೆ ಬಂದಿದ್ದೀವಿ. ಸೊ ಏನಕ್ಕೆ ಬರೋ ಹೊಸೂರಿಗೆ ಬಂದಿದ್ದೀವಿ ಅಂತ ಕೇಳ್ತೀರಾ? ಎಸ್, ಸೊ ಒಂದು ಒಳ್ಳೆ ಸೀ ಫುಡ್ ಬ್ಯಾಟಿಂಗ್ ಮಾಡೋಕೆ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀವಿ ನಮ್ಮ ಬೆಂಗಳೂರಲ್ಲಿ. ಸೊ ಹೊಸೂರಲ್ಲಿ ಒಂದು ಒಳ್ಳೆ ಸೀ ಫುಡ್ ಬ್ಯಾಟಿಂಗ್ ಮಾಡೋಕೆ ಇಲ್ಲಿ ಬಂದಿರೋದು. ಸೊ ಎಲ್ಲ ಅಂದರೆ, ಸೊ ಅಲ್ಲಿ ನೋಡ್ತೀರಾ ನೀವು ಫಿಶ್ ಜಂಕ್ಷನ್ ಅಂತ. ಸೊ ಲೈಕ್ ಸೀ ಫುಡ್ ಫ್ರೆಶ್ ಆಗಿರೋ ಒಂದು ಮೀನ್ ಸಿಗಬೇಕಂದ್ರೆ ನಿಮಗೆ ಈ ಸ್ಪಾಟಿಗೆ ಬರ್ಬೋದು. ಆನ್ ದ ವೇ ಹೊಸೂರಿಂದ ಲೈಕ್ ಬೇರೆಯವ್ರಿಗೆ ಹೋಗ್ತಿದ್ದೀರಾ, ಒಂದು 5 ಕಿಲೋಮೀಟರ್ ಒಳಗಡೆ ರೈಟ್ ತೊಗೊಂಡ್ರೆ ಹೊಸೂರಿಗಿಂತ ಆ ಸಿಗ್ನಲ್ ನೆಕ್ಸ್ಟ್ ಆ ಒಂದು 12 ಬರುತ್ತಲ್ಲ ಅದರ ನೆಕ್ಸ್ಟೇ. ಸೊ ರೈಟ್ ತೊಗೊಂಡ್ರೆ ಡೈರೆಕ್ಟಾಗಿ ಒಂದು 5 ಕಿಲೋಮೀಟರ್ ಸ್ಟ್ರೈಟ್ ರೋಡೇ ಬಂದು ಆರಾಮಾಗಿ ನೀವು ಇಲ್ಲಿ ಫೀಸ್ಟ್ನ ಎಂಜಾಯ್ ಮಾಡಿ ಹಂಗೆ ನೀವು ಹೋಗೋ ಸ್ಪಾಟಿಗೆ ಹೋಗೋ ಜರ್ನಿಗೆ ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು. ಸೊ ಇದೆಲ್ಲಿದೆ ಅಂದರೆ ಔಟರ್ ರಿಂಗ್ ರೋಡು ಆಪೋಸಿಟ್ಟು, ಇಲ್ಲಿ ನೋಡ್ತೀರಾ ನೀವು. ಸೊ ಒಂದು TVS ಶೋರೂಮ್ ಇದೆ. ಸೊ ಎಕ್ಸಾಕ್ಟ್ಲಿ ಅದರ ಆಪೋಸಿಟ್ಟೇ ಈ ಒಂದು ರೆಸ್ಟೋರೆಂಟ್ ಇರೋದು, ಬಂದು ಎಂಜಾಯ್ ಮಾಡ್ಬೋದು ನೀವು. ಜೊತೆಗೆ ಇನ್ನೊಂದೇನಂದ್ರೆ ಸ್ಪೆಷಲ್ ಆಗಿ ಇಲ್ಲಿ ಫಿಶ್ ಜಂಕ್ಷನ್ ಅಂತ ಅವ್ರದೇ ಸ್ಟಾಲು ಇಕ್ಕವ್ರೆ, ರೆಸ್ಟೋರೆಂಟು ಇಕ್ಕವ್ರೆ. ಸೊ ಅದನ್ನು ವೀಡಿಯೋ ನೋಡೋಣ. ಸೊ ಏನೇನೈತೆ ಸ್ಪೆಷಲ್ ಫಿಶಸ್ಸು, ಸೊ ನಮ್ಮ ಬೆಂಗಳೂರಲ್ಲಿ ಬಿಟ್ಟು ಇಲ್ಲಿ ಏನೇನು ಸಿಗುತ್ತೆ ಇನ್ನು ಎಕ್ಸ್ಟ್ರಾ ವೆರೈಟೀಸ್ ಆಫ್ ಡಿಶಸ್ಸು, ಸೊ ಅವೆಲ್ಲ ನೋಡೋಣ. ಆ್ಯಂಡ್ ಒಳಗಡೆ ಫಿಶ್ ಎಂಜಾಯ್ ಮಾಡೋಣ, ಸೊ ಬನ್ನಿ. ಆ್ಯಂಡ್ ಅದೇ ಥರ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ತೇ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಬನ್ನಿ ಒಳಗಡೆ ಹೋಗೋಣ. ಅಂತ ಮಸ್. ಸೊ ಈಗ ನೋಡ್ತೀರಾ ನೀವು, ಸೊ ಇಲ್ಲಿ ಬಂದು ಸೊ ಇವ್ರದ್ದೇ ಓನ್ ಫಿಶ್ ಸ್ಪಾಟ್ ಇದೆಲ್ಲ, ಅಂದರೆ ಫಿಶ್ ಸ್ಟಾಲ್ ಅನ್ಬೋದು ನಾವು. ಸೊ ಅದೇ ಥರ ಜೊತೆಗೆ ಅಲ್ಲಿ ಅವರದ್ದೇ ಆ ಒಂದು ಫಿಶ್ ರೆಸ್ಟೋರೆಂಟ್ ಇಕ್ಕವ್ರೆ. ಸೊ ಇಂಪೋರ್ಟ್ ಎಲ್ಲ ಮಾಡೋದು ತೂತುಕುಡಿ ಅಂತ ಒಂದು ಲೈಕ್ ಸ್ಟೇಟಿಂದ, ಅಲ್ಲಿಂದ ಅವ್ರು ಇಂಪೋರ್ಟ್ ಮಾಡೋದು ಡೈರೆಕ್ಟು. ಸೊ ಅಲ್ಲಿ ಬಂದು ಇಲ್ಲಿ ನೋಡ್ತೀರಾ ನೀವು ವೆರೈಟೀಸ್ ಆಫ್ ಫಿಶಸ್ ಇಕ್ಕವ್ರೆ. ಸೊ ಎಸ್ ಬ್ರೋ, ಇದು ಎಂತ ಫಿಶ್ ಬ್ರೋ ಇದು? ಓಕೆ, ಸೊ ಇಲ್ಲಿ ನೋಡ್ಬೋದು ಇದು ಮೀನ್ನ ಹೆಂಗಿದೆ ಅಂತ ಲೈಕ್. ಎಸ್, ಇದೆಲ್ಲ ಎಪ್ಪಡಿ ಬ್ರೋ, ಇಲ್ಲ ಟೇಸ್ಟ್ ಎಲ್ಲ ಎಪ್ಪಡಿ ಇರ್ಬೋ? ಓಕೆ 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 ಸೇಮ್ ಅಂದೇ ಮಾರಿ ಟೇಸ್ಟ್. ಓಕೆ ಓಕೆ, ಇದು ಹಾಂ 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 ಓಕೆ. ಸೊ ನೋಡ್ಬೋದು ನೀವು ಹೆಂಗಿದೆ ಮೀನ್ ಅಂತ. ಎಸ್, ಸೊ ಆ ಟೇಸ್ಟ್ ಬಂದು ಲೈಕ್ ಫಾಂಫ್ರೆಡ್ ಥರನೇ ಇರುತ್ತಂತೆ, ಸೇಮು ಬ್ಲ್ಯಾಕ್ ಫಾಂಫ್ರೆಡ್ ಥರ. ಎಸ್, ಸೊ ಇದೈತೆ. ಸೊ ಬೇರೆ ಮೀನು ಒಂಜರ ಮೀರ್ಗಾ? ಓಕೆ ಎಸ್. ನೆಕ್ಸ್ಟು ಒಂಜರ ಮೀನು ಅಂತಾರಲ್ಲ, ಸೊ ಅದೈತೆ, ಎಲ್ಲ ನೋಡ್ಬೋದು, ಎಲ್ಲ ಫುಲ್ ಫ್ರೆಶ್ ಮೀನು. ಸೊ ಒಂದು 4 ಎವ್ಲೋ ಬ್ರೋ, ಎವ್ಲೋ ಇದು ಫಿಶ್ ಸೇಲ್ ಆಗೋ ಎಂತ ಮರಿ? ಸೊ ಇದು ವಂದು ನಮ್ಮ ಡೈಲಿ ಇಂಪೋರ್ಟ್, ಡೈಲಿ ತೂತುಕುಡಿಲಿಂದ ಡೈಲಿ ಮಾರ್ನಿಂಗ್ 3 o'clock ಟ್ರೈನ್ ಬಂದು. ಓಕೆ, ಅದು ಇಪ್ಪೋ ಇನ್ನಿಗೆ ಸ್ಟಾಕ್ ಬರೋದು, ಇನ್ನಿಗೆ ಕಾಲೇಜ್ ಬಂದು ಕರ್ಮೆಂಟ್. ಓಕೆ, ನಮ್ಮ ಓನ್ ಸ್ಟಾಕ್ ಅದನ್ನು ಯೂಸ್ ಮಾಡ್ತೀವಿ. ಹಿಂಗೆ ಎಲ್ಲ ಫಿಶ್ ವೆರೈಟೀಸ್ ನಮ್ಗೆ ಅವೈಲಬಲ್ ಇರ್ತು, ಅದು ವಂದು ಸೇಮ್ ಅಂದ ಶಾಪ್. ಓಕೆ ಓಕೆ, ಇಲ್ಲ ಏನಾಗ ಬಂದು ಹಿಂಗೆ ಇರ್ತಿದ್ದು ನಾನು ಹಂಗೆ ಕುಕ್ ಪಣಿಕ್ರೆ. ಓಕೆ ಓಕೆ, ಅಪ್ಪ ನಮ್ಮ ಚೂಸ್ ಪಣ್ಣಿ, ನಮಗೆ ಇಲ್ಲ ಫಿಶ್ ನಾವು ಏನು ಅಂತ ಚೂಸ್ ಪಣ್ಣಿ ನಮ್ಮ. ಓಕೆ, ಆ ಥರ ಆಪ್ಷನ್ ಅಂದ ಮಾದ್ರೇ ಇರ್ತದೆ. ಸೊ ಈಗ ಮೇನ್ ಇಲ್ಲಿ ಆಪ್ಷನ್ ಏನಂದರೆ ನಿಮಗೆ, ಸೊ ಡೈರೆಕ್ಟು ಇಲ್ಲಿರೋ ಫಿಶೇ ಅಲ್ಲೂ ಸಿಗುತ್ತೆ ನಿಮಗೆ ರೆಸ್ಟೋರೆಂಟಲ್ಲೂ. ಹಂಗಿಲ್ಲ, ಇಲ್ಲಿ ನೋಡ್ಕೊಂಡು ಇಲ್ಲಿಂದಲೇ ನೀವು ತೊಗೊಂಡೋಗ್ತೀರಾ ಅಂದ್ರೂ ಓಕೆ. ಸೊ ಅಲ್ಲೋಗಿ ಡೈರೆಕ್ಟಾಗಿ ಅವ್ರು ಫ್ರೆಶ್ ಆಗಿ ಕುಕ್ ಮಾಡಿಕೊಡ್ತಾರೆ. ಆ್ಯಂಡ್ ಎಲ್ಲ ಮೀನು ಫ್ರೆಶ್ ಆಗಿರುತ್ತೆ. ಸೊ ಮೇನ್ಲಿ ಫ್ರೆಶ್ ಎಲ್ಲಿದೆ ಅಂದರೆ ಈ ಕಡೆ ನೋಡ್ಬೋದು ನೀವು. ಸೊ ಎಲ್ಲ ಇದೆಯಲ್ಲ ಈ ಪಾರ್ಟು, ಈ ಪಾರ್ಟಲ್ಲಿ ನೋಡ್ಬೋದು ನೀವು ಆ ಫ್ರೆಶ್ನೆಸ್ ಎಲ್ಲ ಫುಲ್ ಸಕ್ಕದಾಗಿರುತ್ತೆ, ಅಂದರೆ ಸಾಫ್ಟ್ ಆಗಿರುತ್ತೆ ಅಲ್ಲಿ. ಸೊ ಇದು ಬಂದು ಒಂಜರಂ ಮೀನು. ನಿಮ್ಮ ಬ್ರೋ ವೇರೆ ಕ್ರ್ಯಾಬ್ ಅದಲ್ಲ ಎಪ್ಪಡಿ ಬ್ರೋ? ಓಕೆ, ಸೊ ಎಸ್. ನೆಕ್ಸ್ಟು ಕ್ರ್ಯಾಬ್ ನೋಡ್ತೀರಾ, ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ವಿ, ನೋಡಿರ್ತೀರಾ. ಸೊ ಎಸ್, ಸೊ ಕ್ರ್ಯಾಬ್ ಐತೆ. ಸೊ ಮೀಟ್ ಮಾತ್ರ ಸಖತ್ ಹೆಲ್ತಿ ಇವೆಲ್ಲ ಫುಲ್ಲು ಸಖತ್ತಾಗಿರುತ್ತೆ ಬ್ರೋ. ಇದೆಲ್ಲ ನಗರ ಇದಾ? ಶಂಕರ. ಓಕೆ ಓಕೆ, ಶಂಕರ ಮೀನ್ ಇಲ್ಲ ಅದೇ. ಓಕೆ, ಸೊ ಅಲ್ಲಿ ನೋಡ್ತೀರಾ ನೀವು, ಸೊ ಆ ಮೀನು ಬಂದು ಶಂಕರ ಮೀನು ಅಂತಾರೆ ಅದನ್ನು. ಸೊ ಅದು ಸಖತ್ತಾಗಿ ಟೇಸ್ಟ್ ಆಗಿರುತ್ತೆ ಇನ್ನೊಂದು. ಸೊ ನೆಕ್ಸ್ಟು ಕ್ರ್ಯಾಬ್ ಐತೆ, ಆ್ಯಂಡ್ ಹಂಗೆ ಬಂದರೆ ಇಲ್ಲಿ ಪ್ರಾನ್ಸು ಸಹ ಐತೆ. ಸೊ ಪ್ರಾನ್ಸ್ ಎಲ್ಲ ಎಪ್ಪಡಿ ಬರೋ ರೇಟ್ ಅದೆಲ್ಲ? ಪ್ರಾನ್ಸ್ ಒಂದು ನಮ್ಮ ರೆಸ್ಟೋರೆಂಟ್ ಫುಡ್ ಇರ್ತಾನೆ ಅದು ಪ್ರೈಸ್. ಓಕೆ, ಈಗ ನಮ್ಮ ಫ್ರೆಶ್ ಆಗಿರ್ಬೋದು, ಈಗ ಫ್ರೆಶ್ ಅವರ ಸ್ಟಾಕ್ ಇಲ್ಲಿ ಫುಡ್ ಪ್ರೈಸ್. ಸೊ ಸೀಸನಲ್ ಪ್ರೈಸ್ನ, ಸೊ ಕಾಸ್ಟ್ ಎಲ್ಲ ನಿಮಗೆ ಸೀಸನಲ್ ಕಾಸ್ಟೇ. ಸೊ ಆ ಟೈಮಿಗೆ ಏನಿರುತ್ತೋ ಸೊ ಆ ಪ್ರೈಸಸ್ಗೆ ಇರ್ತಾರೆ. ಸೊ ಅದೊಂಥರ ಒಳ್ಳೆ ವಿಷಯ ಆಯಿತು. ಸೊ ಓಕೆ ಬ್ರೋ, ಸೊ ಇದೆಲ್ಲ ಲೈಕ್ ಇವೆಲ್ಲ ಫ್ರೆಶ್ ತಾನೆ? ಸೊ ಎಲ್ಲ ಡೈಲಿ ಬರೋ ಸ್ಟಾಕ್ ಡೈಲಿ ಬಾವು. ಇದು ಬಿಟ್ಟು ವೇರೆ ಮೀನ್ ಬ್ರೋ ಸ್ಪೆಷಲ್? ಇನ್ನಿಗೆ ಇವ್ಳದ ಸ್ಟಾಕ್ ಇವ್ಳದ ಚೆಂಬಾರೆ. ಓಕೆ ಓಕೆ, ಇದು ಒಂದು ಪೆರಿಯ ಸೈಜ್ ಅಂತ ಟೇಸ್ಟ್ ಬಂದಲ್ಲ ಚೆಂಬಾರೆ. ಚೆಂಬಾರೆ ಮೀನ್ ಇಲ್ಲಿಯಾ? ಓಕೆ, ಓಹ್. ಇಪ್ಪೋ ನೀವು ನನ್ನೋರಿಗೆ ಫಿಶ್ ಎಲ್ಲ ಬರ್ತೀನಿ, ಈಗ ಲೋಕಲ್ ಶಾಪ್ನ ಸೀಫುಡ್ ನಾರ್ಮಲ್ ಆಗಿ ಇಂಥ ಫಿಶ್ ಮಾಡ್ತೀನಿ. ಓಕೆ ಓಕೆ, ಸೊ ರೊಂಬ ಕಾಸ್ಟ್ಲಿ ಇದೆಲ್ಲ ಇದ್ದಾರೆ. ಆಮಾ ಆಮಾ ಆಮಾ. ಸೊ ಇದನ್ನಂತು ಚೆಂಬಾರೆ ಮೀನ್ ಅಂತಾರಂತೆ. ಸೊ ಇದರ ಇಲ್ಲಿ ನೋಡ್ಬೋದು ಆ ಅಲ್ಗಳು ಎಷ್ಟು ಶಾರ್ಪ್ ಆಗಿದೆ ಅಂತ ಒಳಗಡೆ. ಸೊ ಎಲ್ಲ ಇದರಲ್ಲೇ ಇನ್ನೂ ದೊಡ್ಡ ಮೀನು ಬರುತ್ತಂತೆ, ಅದು ಇನ್ನೂ ಲೈಕ್ ಟೇಸ್ಟ್ ಆಗಿ ಸಕದಾಗಿರುತ್ತಂತೆ. ಸೊ ಎಸ್, ಒಂದು 1/2 kg ತೊಗೊಂಡು ನಾವು ಮೀನು ಕೊಳಿಸಿರೋ ಅಂತ ಮಾಡ್ತೀವಿ. ಓಕೆ ಓಕೆ ಓಕೆ,
ஸோ அது வந்து எப்படி இல்லை கிரேவி டைப்பா இல்லை மாதிரி லைக் ஓ அந்த மாதிரி ஓகே அம்மா பொலிச்சுது ஓகே 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 அந்த மாதிரி சென்னாகிறது லைஸ் ಸೊ ವೆರೈಟೀಸ್ ಆಫ್ ಮೀನ್ ಇದೆ ಇಲ್ಲಿ ಸೊ ನೀವು ಟ್ರೈ ಮಾಡ್ಬೋದು ಬಂದರೆ ಈ ಕಡೆ ಲೈಕ್ ಹೊಸೂರು ಹೋಗ್ತೀರಾ ಸೊ ಅಲ್ಲಿಂದ ಹಂಗೆ ಆನ್ ದ ವೇ ಬರುವಾಗ ಲೈಕ್ ಒಂದು 5 kilometers ಒಳಗಡೆ ಇಲ್ಲಿಂದ ಬಂದು ಟೇಸ್ಟ್ ಮಾಡಿಬಿಟ್ಟು ಎಲ್ಲ ಊಟ ಹಂಗೆ ಡೈರೆಕ್ಟ್ ನೀವು ಹೋಗೋ ಜಾಗದಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು ಒಂದು ಫ್ಯಾಮಿಲಿ ಸೀಟಿಂಗ್ಸು ಸೊ ಎಲ್ಲ ಇದೆ ಸೊ ಮೀನ್ ಇವತ್ತಿನ ಸ್ಟಾಕ್ ಏನಂದರೆ ಸೊ ಇಷ್ಟೊಂದು ಮೀನ್ಸ್ ಇದೆ ಇವೆಲ್ಲ ಎಷ್ಟೊಂದು ಫಿಶು ಸೊ ಎಲ್ಲ ಟ್ರೈ ಮಾಡ್ಬೋದು ನೀವು ಸೊ ಏನೇನಿದೆಯೋ ಸೊ ಆ ಡೈಲಿ ಆ ಫ್ರೆಶ್ನೆಸ್ಸು ಲೈಕ್ ಇವತ್ತೇನು ಸಿಗುತ್ತೋ ಆ ಥರ ಅವ್ರು ತಂದಿರ್ತಾರೆ ಜಾಗದಲ್ಲಿ ರೆಸ್ಟೋರೆಂಟ್ ಹೋಗಿ ನಾವು ಅಲ್ಲೋಗಿ ಊಟ ಟೇಸ್ಟ್ ಮಾಡೋಣ ಬನ್ನಿ ಓಕೆ ಅಂತ ಮಾಸ್ ಸೊ ಇಲ್ಲಿ ನೋಡ್ತೀರಾ ಸೊ ಒಂದು ವೆರೈಟೀಸ್ ಆಫ್ ಐಟಮ್ಸ್ ತಂದಿಗೆ ಬಿಟ್ಟವ್ರೆ ಸಮೋಸ ಎಲ್ಲ ವೆರೈಟೀಸ್ ಆಗೈತೆ ಸೊ ಫಸ್ಟು ಏನೇನಿದೆ ಐಟಮ್ ಅಂತ ಹೇಳ್ಬಿಡ್ತೀನಿ ನಿಮಗೆ ಸೊ ಇಲ್ಲಿ ನೋಡ್ತೀರಾ ನೀವು ಇದು ಬಂದು ಫಸ್ಟ್ ಮೇನ್ಲಿ ಕ್ರ್ಯಾಪ್ ಸೂಪು ಸೊ ಇಲ್ಲಿ ನೋಡ್ತೀರಾ ಎಸ್ ಸೊ ಒಳಗಡೆ ಕ್ರ್ಯಾಪ್ ಪೀಸಸ್ ಎಲ್ಲ ಐತೆ ಎಸ್ ಇಲ್ಲಿ ನೋಡ್ಬೋದು ನೀವು ಆ್ಯಂಡ್ ದೆನ್ ನೆಕ್ಸ್ಟ್ ಬಂದು ಫಿಶು ಕೊರಿಯಾಂಡರ್ ಫಿಶ್ ಲೆಮನ್ ಕೊರಿಯಾಂಡರ್ ಸೂಪ್ ಇರುತ್ತಲ್ಲ ಸೊ ಆ ಸೂಪ್ ಐತೆ ಆ್ಯಂಡ್ ಜೊತೆಗೆ ಹಂಗೆ ಬಂದು ಸುರಾಪಟ್ ಅಂತಾರೆ ಇದನ್ನು ಸೊ ಎಸ್ ಸೊ ನೋಡ್ತೀರಾ ಸುರಾಪೊಟ್ಟು ಆ್ಯಂಡು ಸಮೋಸ ತಿಂದು ನೋಡಿದ್ಮೇಲೆ ಗೊತ್ತಾಗುತ್ತೆ ಎಲ್ಲ ಒಂದೇ ಥರ ಇದೆ ಇದರಲ್ಲಿ ನಮ್ಮದು ಸಮೋಸ ತ್ರೀ ವೆರೈಟೀಸ್ ಆಫ್ ಕೊಟ್ಟವ್ರೆ ಸೊ ಒಂದು ಬಂದು ಫಿಶು ಒಂದು ಕ್ರ್ಯಾಬು ಆ್ಯಂಡ್ ಇನ್ನೊಂದು ಬಂದು ಪ್ರಾನ್ಸು ಸೊ ಈ 3 varieties ಆಫ್ ಲೈಕ್ ಫಿಶಸ್ ಇರುತ್ತೆ ಆಮೇಲೆ ಫಿಶ್ ಮಂಚೂರಿಯನ್ ಐತೆ ಸೊ ಮತ್ತಿ ಫಿಶು ಇದು ಮತ್ತಿ ಫಿಶ್ ಬಂದು ಈ ಮೀಲ್ಸ್ ಜೊತೆಗೆ ಸಿಗುತ್ತೆ ನಿಮಗೆ ಮೀಲ್ಸ್ ಗ್ರೇವಿ ಅವೆಲ್ಲ ಆ್ಯಂಡ್ ದೆನ್ ಬಂದು ಪ್ರಾನ್ಸು ಆ ಪ್ರಾನ್ಸ್ ಹುಕ್ಕಾ ಥರ ಟೈಪ್ ಆಫ್ ಕೊಟ್ಟಿರೋದು ಎಸ್ ಇವೆಲ್ಲ ಟ್ರೈ ಮಾಡೋಣ ಸೊ ಈಗ ಫಸ್ಟ್ ಮೇನ್ಲಿ ಬಂದು ನಾವು ಈ ಸೂಪಿಂದ ಹೋಗೋಣ ಕ್ರ್ಯಾಪ್ ಸೂಪು ಸಕ್ಕತ್ ಟೆಂಪ್ಟಿಂಗ್ ಆಗೈತೆ ಸೊ ಎಸ್ ಲೆಟ್ಸ್ ಗೋ ಒನ್ ಸೆಪ್ ಆಹಾ ಬಾಯಿಗೆ ಇಕ್ಕಿದ ತಕ್ಷಣ ಕ್ರ್ಯಾಬ್ ಅರೋಮ ಇದೆಯಲ್ಲ ಆ ಕ್ರ್ಯಾಬಲ್ಲಿ ಏನು ಟೇಸ್ಟ್ ಇರುತ್ತೋ ಆ ಸಾಫ್ಟ್ನೆಸ್ಸು ಜೊತೆಗೆ ಅದರ ಜ್ಯೂಸಿನೆಸ್ಸು ಅದು ಹಂಗೆ ಈ ಸೂಪಲ್ಲಿ ಇಲ್ದೈತೆ ಆ್ಯಂಡ್ ಜೊತೆಗೆ ಕ್ರ್ಯಾಪ್ ಪೀಸಸ್ ಪೀಸಸ್ ಸಿಗುತ್ತೆ ನಿಮಗೆ ಮೇನ್ಲಿ ಬಂದು ಕ್ರ್ಯಾಪ್ ಸೂಪ್ ಬಿಸಿ ಬಿಸಿ ಆಗೈತಲ್ಲ ಸಕ್ಕದಾಗೈತೆ ಮೇನ್ಲಿ ಪೆಪ್ಪರು ಲೈಕ್ ಆ ಒಂದು ಖಾರ ಜೊತೆಗೆ ಆ ಒಂದು ಲೈಟಾಗಿ ಒಂಚೂರು ಲೈಟಾಗಿರುತ್ತೆ ಸ್ವೀಟ್ನೆಸ್ ತುಂಬ ಲೈಟಾಗಿ ಯಾಕಂದರೆ ಕ್ರ್ಯಾಬಲ್ಲಿ ಲೈಟಾಗಿ ಸ್ವೀಟ್ ಇರುತ್ತೆ ಜೊತೆಗೆ ಆ ಖಾರ ಇದೆಯಲ್ಲ ಹೆವಿ ಆಗೈತೆ ಆ್ಯಂಡ್ ಇದು ಬಂದು ನೆಕ್ಸ್ಟು ಈ ಫಿಶು ಲೆಮನ್ ಕೊರಿಯಾಂಡ್ ಇರುತ್ತಲ್ಲ ಸೊ ಆ ಸೂಪು ಸೊ ಇದು ಒಂಥರ ಕನ್ಸಿಸ್ಟೆನ್ಸಿ ಹೆಂಗಂದರೆ ಲೈಕ್ ಒಂದು ಪೆಪ್ಪರ್ ಇರುತ್ತಲ್ಲ ಆ ಪೆಪ್ಪರ್ ಆ ಒಂದು ಕನ್ಸಿಸ್ಟೆನ್ಸಿ ಫೀಲ್ ಇರುತ್ತೆ ಸೊ ಲೆಟ್ಸ್ ಗೋ ಒಂದು ಬೈಟ್ ಸರಿ ಲೆಟ್ಸ್ ಗೋ ಒಂದು ಸೇಪ್ ಚಿಕ್ಕ ಚಿಕ್ಕ ಬಿಟ್ಸಾಗಿ ಈ ಫಿಶ್ ಪೀಸಸ್ನ ಕಟ್ ಮಾಡಾಕೋರೆ ಸೊ ಒಂದೊಂದು ಆ ಸಿಪ್ಪಿಗೂ ನಿಮಗೆ ಆ ಒಂದು ಪೀಸಸ್ ಸಿಗುತ್ತೆ ಜೊತೆಗೆ ಇದರಲ್ಲಿ ಪೆಪ್ಪರ್ ಅಂತೀವಲ್ಲ ಪೆಪ್ಪರ್ ತುಂಬ ಜಾಸ್ತಿ ಇರುತ್ತೆ ಹಿಂಗೆ ಇದ್ದಾಗೆ ಆ ಒಂದು ಟ್ಯಾಂಕ್ ಇನ್ನಿಸ್ತಾರೋ ಒಂದು ಫೀಲ್ ಇರುತ್ತೆ ಬಂದರೆ ಸೂಪಲ್ಲಿ ಮಸ್ಟ್ ಮಸ್ಟ್ ರೆಕಮೆಂಡೆಡು ಈ ಕ್ರ್ಯಾಪ್ ಸೂಪ್ ಅಂದರೆ ಕಂತಿ ಟ್ರೈ ಮಾಡಿ ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಸೊ ಆ ಸುರಾ ಪೊಟ್ಟು ಐತೆ ಸೊ ಲೆಟ್ಸ್ ಗೋ ಒನ್ ಬೈಟ್ ಆ ಸುರಾ ಪೊಟ್ಟು ಹೇಗಿದೆ ಅಂತ ನೋಡೋಣ ಈ ಎಗ್ ಬುರ್ಜಿ ತಿಂದರೆ ಹೆಂಗಿರುತ್ತೋ ಅದೇ ಥರ ಒಂದು ಫೀಲು ಲೈಕ್ ಸುರಾಪುಟ್ ಅನ್ನೋದು ಅಲ್ಲಿ ಮೇಕಿಂಗ್ ಶೆಟ್ ಮಾಡಿರ್ತೀರ ಅವ್ರು ಮಾಡೋದು ಫಸ್ಟ್ ಆನಿಯನ್ಸ್ ಅವೆಲ್ಲ ಕಟ್ ಮಾಡಾಕ್ತಾರೆ ಅದನ್ನು ಹಂಗೆ ಲೈಕು ಆ ಒಂದು ಪ್ಯಾನಲ್ಲಿಕ್ಕಿ ಹಂಗೆ ಅದನ್ನು ಲೋ ಫ್ಲೇಮಲ್ಲಿ ಕುಕ್ ಮಾಡ್ತಾ ಇರ್ತಾರೆ ಜೊತೆಗೆ ಅದಾದಮೇಲೆ ಈ ಫಿಶ್ನ ಮಿಕ್ಸ್ ಮಾಡಿ ಸೊ
ಒಂಥರ ಸಕಾಲಾಗೈತಿದು. ಹ್ಞೂ, ಖಾರ ಅನ್ನೋದು ಇರೋಲ್ಲ, ಬಟ್ಟು ಲೈಟಾಗಿ ಒಂಚೂರು ಸ್ವೀಟ್ನೆಸ್ಸು, ಒಂಥರ ಸೈಡ್ ಡಿಶ್ ಥರ ತಿನ್ನೋಕ್ಕೆ ಚೆನ್ನಾಗಿರ್ತದೆ, ಲೈಕ್ ಸೈಡ್ ಒಂದು ಈ ಥರ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ನೋಡ್ತೀರ, ಪ್ರಾನ್ ಸುಕ್ಕ ಥರ ಐತೆ. ಎಸ್, ಚಿಕ್ಕ ಚಿಕ್ಕ ಪೀಸಸ್ ಆಗಿರೋ ಒಂದು ಪ್ರಾನು. ಎಸ್, ಸೊ ಲೆಟ್ಸ್ ಗೋ ಒನ್ ಬೈಟ್. ಹ್ಞೂ, ಆಹಾ, ಪ್ರಾನ್ ಮಸಾಲ ಅಲ್ಟಿ ಅದ್ಭುತಾಗೈತೆ. ಆ ಮೇನ್ಲಿ ಆ ಮಸಾಲೆ ಏನಿದಾರಲ್ಲ, ಆ ಮಸಾಲ ಬಂದು ತುಂಬ ಲೈಕು ಖಾರ ಅನ್ನೋಕ್ಕಾಗಲ್ಲ, ಬಟ್ ಒಂಥರ ಟ್ಯಾಂಗಿ ಲೈಟಾಗಿ, ಜೊತೆಗೆ ಸ್ವೀಟ್ನೆಸ್ಸು ಸ್ವೀಟ್ನೆಸ್ ಆಗೈತೆ. ಆ್ಯಂಡ್ ಪ್ರಾನ್ ಸಕ್ಕದಾಗ ಬೇಕಾಗಿದೆ ಮೇನ್ಲಿ. ಹ್ಞೂ, ಪ್ರಾನ್ ಕಂಟಿನ್ಯೂ ಟ್ರೈ ಮಾಡಿ. ಆ್ಯಂಡ್ ಇದು ಬಂದು ಫಿಶ್ ಮಂಚೂರಿಯನ್. ಎಸ್, ನೋಡಿದ್ರೇ ಕಬಾಬ್ ಪೀಸ್ ಥರ ಇದೆಯಲ್ಲ, ನನಗೂ ಹಾಗೆ ಅನಿಸ್ತು. ಸೊ ಲೆಟ್ಸ್ ಗೋ ಒನ್ ಬೈಟ್. ಓಹೋ, ಲಿಟ್ರಲಿ ಆ ಒಳಗಡೆ ಇರೋ ಮೀಟು, ಈ ಚಿಕನ್ ಪೀಸ್ ಮೀಟ್ ಹೇಗಿರುತ್ತೋ ಒಳಗಡೆ ಆ ಜ್ಯೂಸಿನೆಸ್ಸು, ಅದೇ ಥರ ಐತೆ. ಬೋನ್ಲೆಸ್ ಫಿಶ್ ಇದು. ಆ ಫಿಶ್ ಮಂಚೂರಿಯನ್ ಅಂತಾರೆ, ಗೋಬಿ ಮಂಚೂರಿಯನ್ ಅಂದರೆ ನಿಮ್ಗೆ ಏನು ಟೇಸ್ಟ್ ಇರುತ್ತೋ ಆ ಮಸಾಲ ಅವೆಲ್ಲ, ಸೊ ಅದೇ ಮಸಾಲ ಟೇಸ್ಟು ಈ ಒಂದು ಫಿಶ್ ಮಂಚೂರಿಯನ್ ಸಿಗುತ್ತೆ. ಜಾಸ್ತಿ ಓವರ್ ಇಂಗ್ರೀಡಿಯಂಟ್ಸ್ ಅಲ್ಲ, ಬಟ್ಟು ಟೇಸ್ಟ್ ವೈಸು ಈ ಡಿಶಸ್ನೆಲ್ಲ ಬೀಟ್ ಮಾಡ್ತೈತೆ. ತುಂಬ ಸಕ್ಕದಾಗೆ, ಸ್ವೀಟಾಗೆ, ಆ ಫಿಶ್ ಮೀಟ್ ಸಕ್ಕ ಸಾಫ್ಟ್ ಆಗಿದೆ ಮೇನ್ಲಿ. ಹ್ಞೂ, ಅಡಿಪೊಳಿ ಹಂಗನ್ಬೋದು. ಆ್ಯಂಡ್ ಇದು ಯಾವ ಸಮಸ್ಯೆ ಅಂತ ಗೊತ್ತಿಲ್ಲ. ಸೊ ಎಸ್, ಒಂದು ಬೈಟ್ ಹೋಗಿ ನೋಡೋಣ, ಗೊತ್ತಾಗುತ್ತೆ ಯಾವ ಸಮಸ್ಯೆ ಅಂತ. ಹ್ಞೂ, ಐ ಥಿಂಕ್ ಇದು ಕ್ರ್ಯಾಪ್ ಸಮೋಸ ಅನ್ಕೊತೀನಿ. ಒಳಗಡೆ ಆ ಮೀಟು ತುಂಬ ಲೈಟಾಗೈತೆ, ಒಂದು ಪೀಸಸ್ ಎಲ್ಲ. ಎಸ್, ನೋಡ್ತೀರಾ, ಲೆಟ್ಸ್ ಗೋ ಒನ್ ಮೋರ್ ಬೈಟ್. ಹ್ಞೂ, ನನಗೆ ಗೊತ್ತಿರೋ ಹಾಗೆ ಈ ಒಂದು ಕ್ರ್ಯಾಪ್ ಸಮೋಸನೇ ಇರ್ಬೋದು ಇದು, ಯಾಕಂದರೆ ಆ ಪೀಸಸ್ ಇದೆಯಲ್ಲ ತುಂಬ ಲೈಕ್ ಸಾಫ್ಟಾಗಿರುತ್ತೆ. ಆ್ಯಂಡ್ ಒಂಥರ ಲೈಕು ಈ ದಾರ ಥರ ಇರುತ್ತೆ ಆ ಒಂದು ಪೀಸಸ್ ಎಲ್ಲ ಸಹ ನೋಡ್ಬೋದು ನೀವು. ಸೊ ಆ ಪೀಸಸ್ ಇರೋದು ಹಂಗೆ ಇರೋದು. ಸೊ ಎಸ್, ಒಂಥರ ಓವರ್ ಮಸಾಲೆ ಎಲ್ಲ ಒಂಥರ ನಾರ್ಮಲಾಗಿ ಚೆನ್ನಾಗಿದೆ. ಆ್ಯಂಡ್ ಇಲ್ಲೊಂದು ವೆರೈಟಿ ಆಫ್ ಸಮೋಸ ಇದೆ. ಸೊ ಇದ್ದೇ ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ಪ್ರಾನ್ ಸಮೋಸ ಅನ್ಬೋದು, ಯಾಕಂದರೆ ಟೇಸ್ಟಲ್ಲಿ ಗೊತ್ತಾಗ್ತೈತೆ. ಅದ್ಭುತ, ಒಳಗಡೆ ಆ ಮೀಟ್ ಕನ್ಸಿಸ್ಟೆನ್ಸಿ ಇರಲಿ, ಸಾಗದಾಗೈತೆ. ಆ್ಯಂಡ್ ಫೈನಲಿ ಬಂದು ಇದು ಒಂದು ಟೈಪ್ ಆಫ್ ಸಮೋಸ. ಸೊ ಎಲ್ಲ ಒಂದು ಪುಟ್ ಪುಟ್ಟ ಹಾನಿಯಾಗಿರೋ ಒಂದು ಸಮೋಸನೇ, ಒಂದು ಸ್ನ್ಯಾಕ್ಸ್ ಐಟಮ್ ಥರ ತಿನ್ನೋಕ್ಕೆ ಚೆನ್ನಾಗಾಗಿದೆ. ಇದು ಬಂದು ನಾರ್ಮಲ್ ಫಿಶ್ ಸಮೋಸ ಅಂತೀವಲ್ಲ, ಸೊ ನಾರ್ಮಲ್ ಫಿಶ್ ಸಮೋಸ, ಆನಿಯನ್ ಸ್ವಲ್ಪ ಜಾಸ್ತಿ ಆಗಿರ್ತಾರೆ ಇದರಲ್ಲಿ. ಇದರಲ್ಲೆಲ್ಲ ಒಂಥರ ಆ ಮೀಟ್ ಕನ್ಸಿಸ್ಟೆನ್ಸಿ ಜಾಸ್ತಿ ಇದೆ, ಬಟ್ ಇದರಲ್ಲಿ ಆನಿಯನ್ಸು ಅವೆಲ್ಲ ತುಂಬ ಜಾಸ್ತಿ ಆಗೈತೆ. ಸಮೋಸ ಬಂದರೆ ಎಲ್ಲ ವೆರೈಟಿ ಟ್ರೈ ಮಾಡಿ, ಎಲ್ಲ ಚೆನ್ನಾಗೈತೆ. ಒಂಥರ ನೀವು ಫಸ್ಟು ಡಿಶ್ಶು ಇದೆಲ್ಲ ಆರ್ಡ್ರ್ ಮಾಡೋಕ್ಕೆ ಮುಂಚೆ ಇದು ಆರ್ಡ್ರ್ ಮಾಡಿದ್ರೆ ಫಸ್ಟ್ ಇದು ಬರುತ್ತಲ್ಲ, ಇದನ್ನು ಟ್ರೈ ಮಾಡ್ಬೋದು, ಆಮೇಲೆ ಆರಾಮಾಗೆ ಸೈಡ್ಗಿರೋ ಡಿಶ್ಗೆ ಹೋಗ್ಬೋದು. ಸೊ ಇದು ಬಂದು ಮತ್ತಿ ಮೀನು, ಇದರಲ್ಲಿ ಮುಳ್ಳು ಇರುತ್ತೆ, ಬಟ್ ಆ ಮುಳ್ಳು ಬಂದು ಏನಂದರೆ ತಿನ್ಬೋದು ಆರಾಮಾಗಿ, ಅದೇನು ಚುಚ್ಚಲ್ಲ. ಸೊ ಬೈಟ್ ಹೋಗೋಣ. ಸಟ್ಲಾಗಿರೋ ಒಂದು ಮಸಾಲ ನಾರ್ಮಲಿ ಅಂದರೆ ಚೆನ್ನಾಗಿ ಅದನ್ನು ಫ್ರೈ ಮಾಡೋವ್ರೆ, ಓವರ್ ಆಯಿಲ್ನೆಸ್ ಇಲ್ಲ, ಬಟ್ ಕುಕ್ ಮಾತ್ರ ಸಖತ್ ಲೆವೆಲಾಗೈತೆ. ಮತ್ತೆ ಮೀನು ಆರಾಮಾಗೆ ಟ್ರೈ ಮಾಡ್ಬೋದು. ಫೈನಲಿ ಈ ಪೊಲಿಚೋದು ಆ ಒಂದು ಇದೆಯಲ್ಲ ಫಿಶ್ಶು, ಫಿಶ್ಶು ಪೊಲಿಚೋದು. ಸೊ ಅದಕ್ಕೆ ಆಮೇಲೆ ಬರೋಣ, ಫಸ್ಟು ಇವರ ಮೀಲ್ಸ್ ಹೇಗಿದೆ ಅಂತ ಟ್ರೈ ಮಾಡ್ಕೊಳ್ಳೋಣ. ಏನು ತಮ್ಮ, ಸೊ ಇವರ ಮೀಲ್ಸ್ ಜೊತೆ ಆ ಫಿಶ್ಶು ಕರಿ ಕೊಡ್ತಾರೆ ಅವರು. ಸೊ ಎಸ್, ಅದೇ ಸೇಮ್ ಮತ್ತೆ ಮೀನು ಅನಿಸುತ್ತೆ. ಸೊ ಈ ಮೀನನ್ನ ಸ್ವಲ್ಪ ಹಾಕ್ಕೊಂಡು ಲೈಟಾಗಿ ಇದರ ಗ್ರೇವಿ, ಆ ಕರಿ ಗ್ರೇವಿನ ಇದ್ರ ಮೇಲೆ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳೋಣ. ಆ್ಯಂಡ್ ಇದಕ್ಕೆ ಈ ಫಿಶ್ ಪೊಳಿಚೋದು ಪಕ್ಕ ಖಂಡಿತ ಟೇಸ್ಟ್ ಲೆವೆಲಾಗಿರುತ್ತೆ. ಸೊ ಫಸ್ಟು ಮೇನ್ಲಿ ಬಿಸಿ ಬಿಸಿ ಆಗೈತೆ ಇವರ ರೈಸ್ ಜೊತೆ ಆ ಮೀಲ್ಸ್ ಮಾತ್ರ ಬೈಟ್ ಔಟ್ ನೋಡೋದು ಹೇಗಿದೆ ಅಂತ. ಫಿಶ್ ಕೊಳಂಬು ಅಂತಾರೆ, ಒಂದು ಸಿಂಪಲಾಗಿ ಹೇಳ್ಬೇಕಂದ್ರೆ ಇದನ್ನು ಫಿಶ್ ಕೊಳಂಬು ಅಂತಾರೆ. ಆ ಟೇಸ್ಟು ನಿಂದು
ಗರಂ ಮಸಾಲ ಅದ್ರ ಟೇಸ್ಟ್ ಜಾಸ್ತಿ ಐತೆ ಆ್ಯಂಡ್ ತುಂಬ ಹುಳಿಯಾಗೈತೆ ಆ ಒಂದು ಗ್ರೇವಿ, ಫುಲ್ ಹುಳಿನೆಸ್ ಅಂದರೆ ಈ ಗ್ರೇವಿನೇ. ಆಮೇಲೆ ಆ ಮತ್ತಿಮಿಂದು ಏನು ಫ್ಲೇವರ್ ಇರುತ್ತಲ್ಲ ಅದು ಸೇಮ್ ಅದೇ ಥರ ಈ ಒಂದು ಗ್ರೇವಿಯಲ್ಲಿ ಇಳ್ದೈತೆ. ಸೊ ಆ ಟೇಸ್ಟ್ ವೈಸು ಸಕ್ಕತ್ತು. ಹಪ್ಪಳನು ಕೊಡ್ತಾರೆ, ಹಪ್ಪಳನು ಟ್ರೈ ಮಾಡ್ಬೋದು. ಆ್ಯಂಡ್ ಇದನ್ನು ಟ್ರೈ ಮಾಡೋಣ, ಫಿಶ್ಶು ಪೊಳಿಚೋದು. ಸೊ ಇದರ ಅಮ್ಮೆಗೆ ನೋಡ್ತೀರಾ, ಫಸ್ಟು ಫಿಶ್ಶು ಅವ್ರನ್ನ ಫುಲ್ ಇದು ಮಾಡ್ತಾರೆ ಫ್ರೈ ಅಂದರೆ ಲೋ ಲೆವೆಲಲ್ಲಿ ಫ್ರೈ ಮಾಡಿಬಿಟ್ಟು ಆ್ಯಂಡ್ ನೆಕ್ಸ್ಟ್ ಅದ್ಮೇಲೆ ಮಸಾಲ ಅಪ್ಲೈ ಮಾಡಿ ಸಪ್ರೇಟಾಗಿ ಒಂದು ಮಸಾಲ ಥರ ಅವ್ನು ಕುಕ್ ಮಾಡ್ತಾರೆ, ಪ್ರಿಪೇರ್ ಮಾಡ್ತಾರೆ. ಅದಾದಮೇಲೆ ಅದು ನಿಕ್ಕಿ ಮೇಲೆ ಫಿಲ್ ಅಪ್ ಮಾಡಿ ಅದೊಂಥರ ನೆಕ್ಸ್ಟ್ ಲೆವೆಲಾಗಿತ್ತು. ಸೊ ಈ ಬೈಟು ಸಕಾಲಾಗಿರ್ತದೆ ಅನ್ಸೋದೆ. ವಾವ್, ಆ ಕರಿಬೇವು ಜೊತೆಗೆ ಆ ಮಸಾಲ ಜೊತೆ ಸಕತ್ತು ಬಿಸಿ ಬಿಸಾಕಿ ಹೋಗೇ ಎಲ್ಲ ಹೋಗ್ತೈತೆ. ಲೆಟ್ಸ್ ಗೋ ಫುಲ್ಲಿ ಒನ್ ಬೈಟ್. ಆ ಬಾಳೆಹಳೆ ಫ್ಲೇವರು ಜೊತೆಗೆ ಅವ್ರ ಮಸಾಲ ಏನೋ ಡಿಫ್ರೆಂಟ್ ಆಗೈತೆ, ಎಲ್ಲ ಡಿಶಸ್ಗಿಂತ ಡಿಫ್ರೆಂಟ್ ಐತೆ ಇದ್ರಲ್ಲಿ ಮಸಾಲ. ಆ್ಯಂಡ್ ಫಿಶ್ಶು ಆ ಲೋ ಬೇಸಲ್ಲಿ ಹಂಗೆ ಆ ಫ್ಲೇಮಲ್ಲಿ ಹಂಗೆ ಕುಕ್ಕಾಗಿತ್ತಲ್ಲ ತವ ಮೇಲೆ, ಸೊ ಆ ಟೇಸ್ಟೇ ಸಾಕದಾಗೈತೆ. ಒಳಗಡೆ ಮೀಟ್ ಎಲ್ಲ ಫುಲ್ ಸಾಫ್ಟಿಯಾಗೆ, ಎಸ್ ನೋಡ್ಬೋದು. ಮಸಾಲ ಓವರ್ ಮಸಾಲ ಇರಲ್ಲ, ಬಟ್ ಆ ಪೊಲಿಚರ್ ಅಂದರೆ ಇದ್ರ ಫ್ಲೇವರು ಬಾಳೆಹಳೆ ಫ್ಲೇವರು ಜೊತೆಗೆ ಆನಿಯನ್ಸು ಒಂದು ಟೈಪ್ ಆಫ್ ಮಸಾಲ ಹಾಕಿರ್ತಾರಲ್ಲ, ಸೊ ಅದ್ರದ್ದು ಫ್ಲೇವರ್ ಮಾತ್ರನೇ ಇದರಲ್ಲಿ ಇಳಿದಿರುತ್ತೆ. ವಾವ್. ಸೊ ಲೈಟಾಗಿ ಇದ್ರದ್ದು ಪೀಸ್ ತೊಗೊಂಡು ಈ ಫಿಶ್ ಮೀರ್ಸ್ ಜೊತೆ ಆ್ಯಂಡ್ ಹಪ್ಪಳ ಸ್ವಲ್ಪ ತೊಗೊಂಡು, ಎಸ್ ನಮ್ಮ ಸ್ಟೈಲಾಗೆ ಹೊಸೂರಲ್ಲೂ ಒಂದು ದೊಡ್ಡ ಬೈಟ್ ಹೋಗೋಣ ಬನ್ನಿ. ಆಹಾ, ಅದ್ಭುತ, ಸಕ್ಕದಾಗಿ ಟೇಸ್ಟು. ಸೊ ಫೈನಲಾಗೆ ಈ ಡಿಶಸ್ ಎಲ್ಲ ಮುಗಿಸ್ಬಿಟ್ಟು ಇದರಲ್ಲಿ ಒಂದಷ್ಟು ಐಟಮ್ಸ್ ಮಸ್ಟ್ ರೆಕಮೆಂಡೆಡ್ ಐತೆ, ಖಂಡಿತ ಈ ರೂಟಿಗೆ ಬಂದರೆ ಟ್ರೈ ಮಾಡ್ಬೇಕು ನೀವು. ಸೊ ಅದನ್ನು ಹೇಳ್ತೀನಿ. ಓಕೆ ಅಂತ ಸೊ ಫೈನಲಿ ಅವರು ಖಂಡಿತ ಒಂದು ಫಾಸ್ಟ್ ನ್ಯೂ ಫೇಮಸ್ ಆಗಿರೋ ಒಂದು ಬೆಸ್ಟ್ ಆಫ್ ಐಟಮ್ನ ಟ್ರೈ ಮಾಡಿದ್ವಿ. ಸೊ ಅದರಲ್ಲಿ ಲೈಕ್ ಒಂಥರ ಮಸ್ಟ್ ಮಸ್ಟ್ ರೆಕಮೆಂಡೆಡ್ ಅಂದರೆ ನಿಮಗೆ ಲೈಕು ಆ ಸುರ ಕೊಟ್ಟಿತ್ತಲ್ಲ ಅದೊಂಥರ ಎಗ್ ಬುರ್ಜಿ ಥರ ಒಂದು ಕೃತ ಪರೋಟ ಆ ಒಂದು ಟೇಸ್ಟಾಗಿ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಮಂಚೂರಿಯನ್ ಲೈಕ್ ಆ ಫಿಶ್ ಮಂಚೂರಿಯನ್ ಮಾತ್ರ ಮಸ್ಟ್ ಮಸ್ಟ್ ರೆಕಮೆಂಡೆಡು. ಆ ಸ್ವೀಟ್ ಐಟಮ್ಸ್ ಅವರಂತಿರಲ್ಲ ಲೈಟಾಗಿ ಮಂಚೂರು, ನಿಮಗೆ ಖಾರ ಹೋಗಾಗುತ್ತೆ ಬಟ್ ಖಾರ ಅಷ್ಟೊಂದಿರಲ್ಲ, ಸ್ವೀಟೇ ಜಾಸ್ತಿ ಇರುತ್ತೆ. ಒಂದು ಬೋನ್ಲೆಸ್ ಫಿಶು ಒಂದು ಬೋನ್ಲೆಸ್ ಪೀಸ್ ಅಂತ ಹೋಗ್ತಾವೆ, ಬಡ ಬಡ ಪೀಸ್ ಅದರ ಸಗದಾಗಿತ್ತು. ಆ್ಯಂಡ್ ಆ ವೆರೈಟೀಸ್ ಆಫ್ ಸಮೋಸ ಇತ್ತಲ್ಲ ಅದರಲ್ಲಿ ಯಾವ್ದು ಬರಲಿ ಖಂಡಿತ ಒಂದು ಮಸ್ಟ್ ರೆಕಮೆಂಡೆಡ್ ಅಂದರೆ ಯಾವ್ದಾರ ಒಂದು ಟ್ರೈ ಮಾಡಿ ಊರಲ್ಲಿ ಎಲ್ಲ ಲೈಕ್ ಚೆನ್ನಾಗಿತ್ತು. ಓವರಾಲ್ ಅಂದರೆ ಚೆನ್ನಾಗಿತ್ತು ಅಂತಿತ್ತು. ಆ್ಯಂಡ್ ಆ ಫಿಶ್ಶು ಏನಂದರೆ ಮೇಯ್ನ್ಲಿ ಆ ಪೊಲಿಚರು ಆ ಪೊಲಿಚದು ಫಿಶ್ ಮಾತ್ರ ತುಂಬ ಅಲ್ಟಿಮೇಟು. ಆ ಮಸಾಲ ಬಾಳೆಯಲ್ಲಿರೋ ಆ ಒಂದು ಫ್ಲೇವರು ಹಂಗೆ ಆ ಮೀನಲ್ಲಿತ್ತು. ಖಂಡಿತ ಮಸ್ಟ್ ಮಸ್ಟ್ ಟ್ರೈ ಮಾಡ್ತೀನಿ. ಸೊ ಖಂಡಿತ ಮಸ್ಟ್ ಮಸ್ಟ್ ಟ್ರೈ ಮಾಡಿ ಅಂತೀನಿ ನಿಮಗೆ. ಸೊ ಅವೆಲ್ಲ ಟ್ರೈ ಮಾಡಿ. ಆ್ಯಂಡ್ ಅದನ್ನು ಬಿಟ್ಟರೆ ಬೇರೆ ಎಲ್ಲ ಐಟಮ್ಸ್ ಇದೆಲ್ಲ ಸೊ ಅದು ಬಂದು ನಾರ್ಮಲ್ ಆ ಮೀಲ್ಸ್ಗೆ ಆ ಮತ್ತಿಮೀನು ಕೊಡ್ತಾರೆ. ಸೊ ಅವೆಲ್ಲ ನಾರ್ಮಲ್ಲೇ ಅವೆಲ್ಲ ನೀವು ಟ್ರೈ ಮಾಡ್ಬೋದು. ಸೊ ಮಂಚೂರಿಯನ್ ಅವೆಲ್ಲ ಖಂಡಿತ ಟ್ರೈ ಮಾಡಿ. ಸೊ ಇನ್ನೊಂದು ಹೊಸ ಡೀಟೇಲ್ ಸಿಗೋಣ. ಸೊ ಮತ್ತೆ ನಿಮ್ಗೆ ಏನಾರ ಈ ಥರ ಸ್ಪಾಟ್ ಈ ಒಂದು ಹೊಸೂರಲ್ಲಿ ನಿಮ್ಗೆ ಗೊತ್ತಿದ್ರೆ ಅವ್ರಿಗೆ ನೀವು ಆನ್ ದಿ ವೇ ನೀವು ಟ್ರೈ ಮಾಡಿರ್ತೀರ ಅಂದರೆ ರೆಕಮೆಂಡ್ ಮಾಡಿ. ಸೊ ಖಂಡಿತ ಇವಾಗ ಯಾವಾಗಲೂ ಇದು ಶೂಟ್ ಮಾಡೋಣ. ಸೊ ಆನ್ ದಿ ವೇ ನೀವು ಹೊಸೂರು ಹೋಗೋ ಕಡೆ ಇದ್ದರೆ ಹೊಸೂರಿಂದ ದಾಟಿ ಬೇರೆ ಕಡೆ ಹೋಗೋರಿದ್ರೆ ಒಂದು 5 kilometers ಒಳಗಡೆ ಬಂದು ಒಂದು ಸ್ಟಾಪ್ ಆಗಿ ಆರಾಮಾಗಿ ಒಂದು ಫೀಸ್ಟ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಮತ್ತೆ ಇಲ್ಲಿಂದ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಸೊ ಆ ಥರ ಒಂದು ಸ್ಪಾಟ್ ಈಟಿಂಗ್ ಆಂಬಿಯನ್ಸ್ ಇದೆಯಲ್ಲ ತುಂಬ ವಂಡರ್ಫುಲ್ಲು. ಆ ಒಂದು ಬೋಟ್ ಥರನೇ ಒಂದು ಆಂಬಿಯನ್ಸ್ ಮಾಡಿಬಿಟ್ಟಿತ್ತು ಹೊಸದು ನೋಡ್ತೀರಾ ನೀವು ಆ ಬೋರ್ಡಲ್ಲಿ ಒಂದು ಕುತ್ಕೊಂಡ್ರೆ ಹೇಗಿರುತ್ತೆ ಆ ಒಂದು ಫೀಲ್ ನಿಮಗೆ ಅದೇ ಥರ ಚೆನ್ನಾಗಿರುತ್ತೆ. ಆ್ಯಂಡ್ ಸೈಡಲ್ಲಿ ಕುತ್ಕೊಂಡ್ರೆ ಆರಾಮಾಗಿ ಒಂದು ಗ್ರೂಪ್ ಆಫ್ 4 members ಒಂದು ಆಂಬಿಯನ್ಸು ಆ್ಯಂಡ್ ಜೊತೆಗೆ ಇವರ ಲೈಟಿಂಗ್ ಸೆಟಪ್ಪು ಎಲ್ಲ ಒಂದು ರೂಫ್ ಟಾಪಲ್ಲಿ ಕುತ್ಕೊಂಡ್ರೆ ಹೇಗಿರುತ್ತೋ ಆ ಸೆಟಪ್ಪು ಇದರ ಒಂದು ಹಾಲಲ್ಲಿ ಮಾಡೋವ್ರೆ. ಸೊ ತುಂಬ ಚೆನ್ನಾಗಿದೆ. ಸೊ ಕಾಸ್ಟ್ ಪ್ರೈಸನ್ನು ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಟೈಮಿಂಗ್ಸ್ ಸಹ ಮೆನ್ಷನ್ ಮಾಡಿರ್ತೀನಿ. ಸೊ ಆ್ಯಂಡ್ ಇನ್ನೊಂದು ಏನಂದರೆ ಟ್ಯೂಸ್ಡೇ ಬಂದರೆ ನೀವು ಅಕಸ್ಮಾತ್ ನೀವು ಟ್ಯೂಸ್ಡೇ ಪ್ಲ್ಯಾನ್ ಮಾಡ್ತೀರಂದರೆ ಲೈಕ್ ಆಫರ್ ಇಕ್ಕವ್ರೆ ಟ್ಯೂಸ್ಡೇ ಮಾತ್ರ ಲೈಕ್ ಏನೋ ಸ್ಪೆಷಲ್ ಆಗಿ ಆಫರ್ ಇಕ್ಕವ್ರೆ. ಸೊ ಅದನ್ನು ನೀವು ಗ್ರ್ಯಾಬ್ ಮಾಡ್ಬೋದು. ಆ್ಯಂಡ್ ಅನ್ಲಿಮಿಟೆಡ್ ಪ್ಲ್ಯಾಟರ್ ಹೋಗಿ 999. ಸೊ ನಿಮಗೆ ಅನ್ಲಿಮಿಟೆಡ್ ಎಲ್ಲ ಫಿಶಸ್ ಇರುತ್ತೆ, ಕ್ರ್ಯಾಬು ಮತ್ತು ಎಲ್ಲ ಟೈಪ್ ಆಫ್ ಫಿಶನ್ನು. ಸೊ ಸೀ ಫುಡಲ್ಲಿ ಒಂದು ಲಿಮಿಟೆಡ್ ಆಗಿರೋ ಎಲ್ಲ ಟೈಪ್ ಆಫ್ ಫಿಶನ್ನು ನಿಮಗೆ ಸಿಗುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಸೊ ಇನ್ನೊಂದು ಹೊಸ ಡೇಸ್ ಸಿಗೋಣ. ಆಂಟಿಲ್ ದನ್ ಬಾಯ್ ಶರ್.